ಗುಣಿಸ್ತೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ 7ನೇ ವಾರ್ಡಿನ ಶ್ರೀರಾಮ ಮಂದಿರ ಬಡಾವಣೆಯ ಶಿವಣ್ಣ ಎಂಬುವರ ಮನೆ ಮುಂಭಾಗದಲ್ಲಿ ವಿದ್ಯುತ್ ತಂತಿಗೆ ತಗುಲಿರುವ ಮರದ ಕೊಂಬೆಗಳನ್ನು ಕತ್ತರಿಸಲು ಸತತ 6 ತಿಂಗಳಿಂದ ಕುದೂರು ಬೆಸ್ಕಾಂ ಇಲಾಖೆಗೆ ಶಿವಣ್ಣ ಎಂಬುವರು ಅಲೆದಾಡುತ್ತಿದ್ದಾರೆ. ವಿದ್ಯುತ್ ತಂತಿಗೆ ತಗುಲಿರುವ ಮರದ ಕೊಂಬೆಗಳನ್ನು ಕತ್ತರಿಸಲು ಡೀಲ್ ಮಾತಾಡು ಎಂದು ಕುದೂರು ಬೆಸ್ಕಾಂ ಇಲಾಖೆಯವರು ಮಾತನಾಡುತ್ತಿದ್ದಾರೆ ಎಂದು ಕುದೂರು ಗ್ರಾಮದ 7ನೇ ವಾರ್ಡಿನ ನಿವಾಸಿ ಶಿವಣ್ಣರವರು ಆರೋಪಿಸುತ್ತಿದ್ದಾರೆ. ನಮ್ದು 7ನೇ ಬ್ಲಾಕ್ ರಾಮ ಮಂದಿರ ಬೀದಿ ಹಳೆ ಗುರುಕುಲ ವಿದ್ಯಾ ಮಂದಿರ ತಾವು ರೋಡ್ ಮನೆ. ನಾನು 6 ತಿಂಗಳು ಮುಂಚೆಲೆ ಮಾರ್ನಮ್ಮಿ ಹಬ್ಬ ಮಾಡ್ತಿದ್ರು ಊರೆಲ್ಲ. ಅವತ್ತು ನಾನು ಅವತ್ತು ಹಿಂಗೆ ಲೈಟ್ ಇಲ್ಲ ಬಂದು ನೋಡಿ ಸಹ ಅಂತ 3 ಆಳ್ನ ಕರ್ಕೊಂಬಂದು ಈ ಮರ ಕಡಿಸಿ ಸಹ ಅಂತ ತೋರಿಸಿ ಡೀಲ್ ಮಾತಾಡೋ ಅಂತ ಇದೇ ಮಾತು ಹೇಳಿದ್ರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಡಿಸಬ್ ತಿಂಗಳ ತಿಂಗಳ ಬಿಲ್ ಬರೆಯೋಕೆ ಬರ್ತಾರಲ್ಲ, ಅವರು ಬಂದಿದ್ರು. ಬೇಕಾದ್ರೆ ಅವ್ರಿಗೆ ಬಿಲ್ ತಾಳಕ್ಕೆ ಬಂದಾಗೆಲ್ಲ ನಾನು ಹೇಳಿದ್ದೀನಿ ಆಫೀಸ್ಗೆ 4 ದಿವಸ ಹೋಯ್ದೀನಿ, ಮಾರ್ನಮ್ಮೆ ಹಬ್ಬದಲ್ಲಿ ಒಂದು ಸರಿ, ಈ ತಿಂಗಳಲ್ಲಿ 3 ಸರಿ. ಇಲ್ಲಿ ಬಂದವ್ರಿಗೆಲ್ಲ ಹೇಳಿದ್ದೀನಿ ನಮ್ಮದು ಕೆಲಸ ಇನ್ನೂ ಏನು ಮಾಡಿಕೊಟ್ಟಿಲ್ಲ. ಏನಕ್ಕಿರೋದು, ನಮಗೆ ಒಂದು ನ್ಯಾಯ, ಸೌಕರ್ಯಗಳಿಗೆ ಒಂದು ನ್ಯಾಯ. ಅದು ಮರ ಕಡಿಯೋಕ್ಕೆ ಮನೇಲಿ ಮಕ್ಕಳು ಮರಿ ಅವರೇ ಏನಾರು ಆದರೆ ಮುಟ್ಟೋದು ಒಂದೇ ಸಮಯ ಇರ್ತದೆ, ಡೋಂಟ್ ಆದರೆ ಏನು ಮಾಡೋದು ಸರ್. ಮರದಿಂದ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಸರ್? ಮರದಿಂದ ನಿಮಗೆ ಏನು ಸಮಸ್ಯೆ? ಮರದಿಂದ ಒಂಚೂರು ಗಾಳಿ ಬರ್ತಿದ್ದು ಅಂತ ಹೋದ್ರೆ ಕರೆಂಟ್ ಇರೋದಿಲ್ಲ. ಟಿ ವಿನೇ ಆಗಲಿ ಕರೆಂಟೇ ಆಗಲಿ ಮಣ್ಕ ಮಣ್ಕ ಅಂದು ಕರೆಂಟ್ ಹೊಂಟೈತದೆ. 2-3 ರಾತ್ರಿ ಕರೆಂಟೇ ಇಲ್ಲ. ನಾನು ನಿನ್ನೆ ಸ್ಲೋಸಿದ ಇವ್ರಿಗೆ ಒಂದೇ ಹಣ್ಣಿಗೆ ಹೇಳಿದ್ದೀನಿ ಸರ್, ನೋಡಿ ಗಾಳಿ ಹೇಳ್ತಾ ಇದೆ, ಅವ್ರ ಮನೇಲಿ ಕರೆಂಟ್ ಇಲ್ಲ, ಎಲ್ಲ ಕರೆಂಟ್ ಅದೇ. ಹಿಂಗೆ ಎಲ್ಲರಿಗೂ ಹೇಳಿದ್ದೀನಿ, ಹೋಗಿ ಲೈಟ್ ಆಫೀಸ್ ಕೇಳು ಅಂದರು. ಅಲ್ಲಿ 6 ತಿಂಗಳಿಂದ ಹೇಳ್ತಾ ಇದ್ದೀನಿ ಸರ್, ಇನ್ನೂ ಯಾರೂ ನಮ್ಗೆ ಮಾಡಿಕೊಟ್ಟಿಲ್ಲ ಅಂತ. ನಿನ್ನೆ ರಾತ್ರಿ ಗಾಳಿ ಎದ್ದಾಗಲು ಸುಧಾ ನಾನು ಅವ್ರಿಗೆ ಏನಂತಾರೆ ಸರ್ ಬೆಸ್ಕಾಂನವರು, ಕುದೂರು ಬೆಸ್ಕಾಂನವರು, ಅವರು ಪಂಚಾಯತ್ ಅಲ್ಲಿ ಹೋಗಿ ಹೇಳು ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನಾರು ನಡ್ಡೇಣ್ಣರು. ಅವರು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ, ನೋಡಿದ್ದೀವಿ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ. ಇಷ್ಟಾಗಿದೆ ಸರ್. ಎಷ್ಟು ದಿವಸದಿಂದ ನೀವು ಈ ರೀತಿಯಾಗಿ? 6 ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ ಮರ ಅವಾಗಿಂದಲೂ. ಅದೇ ಈ ಲೈನ್ ಹೇಳಿದಾಗ ಅವರೇ ಕಡ್ದು, ನಾನೇ ಒಂದು ಸರಿ ಕಡ್ದಿದ್ದೆ, ಆಮೇಲೆ ತಿರ್ಗಾ ಲೈನ್ ಹೇಳಿದ್ಮೇಲೆ ಕಂಡದ ಫಸ್ಟು 3 ವೈರು ಎಳೆದಿದ್ರು, ಆಮೇಲೆ ಆ ಕರೆ ವೈರ್ ಎಳೆದಿದ್ರು, ಕರೆ ವೈರ್ಗೆ ಕಲೆಕ್ಷನ್ ಕೊಟ್ಟಿಲ್ಲ. ಅದು ಕೊಟ್ಟಿರಿ ಪ್ರಾಬ್ಲಮ್ ಆಯ್ತಿರ್ಲಿಲ್ಲ, ಅದು ತೆಗ್ದು ಇಲ್ಲ ಮಾಡೋ ಇಲ್ಲ ಹಂಗೆ. ಅದು ಮರದ ತುಂಬ ಲೈನ್ ಬೆಳ್ಕೊಂಡು ನಮ್ಗೆ ಹಿಂಗೆ ತುಂಬ ತೊಂದರೆ ಆಯ್ತಾ, ಕರೆಂಟ್ ಇಲ್ಲ. ನಾನೀಗ 6 ತಿಂಗಳ ಮುಂಚೆಲೇ 3 ಆಳ್ನ ಅವ್ರದ್ದೇ ಗಾಡಿ ಸುತ್ತ ಕುಂಡಿಸ್ಕೊಂಬಂದು ತೋರಿಸ್ದೆ. ತೋರಿಸಿದ್ಕೆ ಅವ ಈ ಮರನ ಡೀಲ್ ಮಾತಾಡು ಅಂತ ಅಂದರು. ಅವರಿಂದಲೇ ಬಿಲ್ ಕಲೆಕ್ಷನ್ ತಿಂಗಳ ತಿಂಗಳ ಬಿಲ್ ಬರೆಯೋಕೆ ಬರ್ತಾರಲ್ಲ ನಾಗರಾಜ, ಅವರು ಬಂದಿದ್ರು. ಅವ್ರಿಗೂ ಬಿಲ್ಲು ಬಂದಾಗೆಲ್ಲ ಹೇಳಿದ್ದೀನಿ, ಮನೆ ಮುಂದೆ ಹಿಂಗೆ ಮರಗಳು ಬೆಳ್ಕೊಂಡ್ರೆ ಒಂದೇ ಸಮ ಇರ್ತದೆ, ಯಾವೆಲ್ಲ ಗ್ರೌಂಡ್ ಆದ್ರೆ ಆಯ್ತು, ಗಾಳಿ ಬಡ್ತಾ ಬೀಸಿದಾಗ ಫುಲ್ಲು ಕರೆಂಟ್ ಇರೋದಿಲ್ಲ, ಎಲ್ಲ ಹಿಂಗೆ ಆಯ್ತಾ. ಅದೇ ಅವತ್ತೇ ನಾನು ಆಫೀಸ್ಗೆ ಹೋಗಿ ಹೇಳಿದ್ದೀನಿ, ಈ ತಿಂಗಳಲ್ಲಿ 3 ಸರಿ ಹೋಗಿ ಹೇಳಿದ್ದೀನಿ, ಇಲ್ಲಿವರೆಗೂ ನಮ್ಮ ಕೆಲಸ ಏನು ಮಾಡಿಕೊಟ್ಟಿಲ್ಲ, ಯಾಕೆ ಮಾಡಿಕೊಡಲ್ಲ ಏನು ಎತ್ತ ಹಿಂಗಿದೆ ನೋಡಿ. ಅದನ್ನಂತೂ ನಾನು ಬೆಳೆಸಿಲ್ಲ ಮರನ, ಅವರೇ ಅದೇ ಹುಟ್ಟು ಬೆಳ್ಕೊಂಡಿರೋದು, ಅದನ್ನೆಲ್ಲ ನಾವು ಕಡಿಯೋಕ್ಕಾಯ್ತದೆ. ಈಗ ಬೇಕಾದ್ರೆ ಕಡಿಯೋಕೆ ಕರೆಂಟ್ ಅದೇ, ನಮಗೆ ಹೆಂಗೋ ಭಯ ಹಿಂಗಿದೆ ಸರ್, ಹಿಂಗಾಗದೆ ನೋಡಿ. ಕುದೂರು ಹೋಬಳಿಯಾದ್ಯಂತ ಕಳೆದ 2 ವಾರದಿಂದ ಮಳೆಗಾಲವು ಪ್ರಾರಂಭವಾಗಿದ್ದು ಸತತ 6 ತಿಂಗಳಿಂದ ಕುದೂರು ಬೆಸ್ಕಾಂ ಇಲಾಖೆಗೆ ಶಿವಣ್ಣರವರು ವಿದ್ಯುತ್ ತಂತಿಗೆ ತಗುಲಿರುವ ಮರದ ಕೊಂಬೆಗಳನ್ನು ಕತ್ತರಿಸಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಇನ್ನಾದರೂ ಕುದೂರು ಬೆಸ್ಕಾಂ ಇಲಾಖೆಯವರು ಕುದೂರು ಗ್ರಾಮದ 7ನೇ ವಾರ್ಡಿನ ನಿವಾಸಿ ಶಿವಣ್ಣರವರ ಮನೆ ಮುಂಭಾಗದಲ್ಲಿ ವಿದ್ಯುತ್ ತಂತಿಗೆ ತಗುಲಿರುವ ಮರದ ಕೊಂಬೆಗಳನ್ನು ಕತ್ತರಿಸುತ್ತಾರಾ ಅಥವಾ ಡೀಲ್ ಕುದುರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸುದ್ದಿಗಾಗಿ ಸೇವೆ ಕುದೂರು ನ್ಯೂಸ್. ಧನ್ಯವಾದಗಳು.